ಅಯೋಧ್ಯೆಯಲ್ಲಿ ಸರಯೂ ನದಿ ತೀರದಲ್ಲಿ ದಾಂಭಿಕತನದಿಂದ ಯಜ್ಞಯಾಗ ಮಾಡ್ತಾ ಇದ್ದಂತೆ. ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತ ಅಲ್ಲ, ಡಂಭಾಚಾರ ಮಾಡಿಕೊಂಡು ಅನೇಕ ಯಜ್ಞಯಾಗಗಳನ್ನು ಮಾಡಿಕೊಂಡು ಬರೇ ಡಾಂಭಿಕನಾಗಿ ವರ್ತಿಸ್ತಾ ಇದ್ದ. ಅಂಥ ಅಯೋಧ್ಯೆಯಂಥ ಕ್ಷೇತ್ರದಲ್ಲಿ ಆ ಸರಯೂ ನದಿ ತೀರದಲ್ಲಿ ವಿಷ್ಣುವಿನ ಸ್ಮರಣೆ ಇಲ್ಲದೆ ಡಾಂಭಿಕತನದಿಂದ ಯಜ್ಞ ಮಾಡಿದ್ದರಿಂದ ಅವನು ಕುದುರೆಯಾಗಿ ಹುಟ್ಟಿದ್ದಂತೆ. ಆ ಕುದುರೆನೆ ಈಗ ರಾಮನ ಅಶ್ವಮೇಧ ಯಾಗಕ್ಕೆ ಅದು ಬಂತು. ಆವಾಗಲೇ ಹೇಳಿದ್ರಂತೆ ಋಷಿಗಳು, ಮುಂದೆ ರಾಮನ ಸ್ಪರ್ಶ ಆದಾಗ, ರಾಮನ ಹಸ್ತ ಸ್ಪರ್ಶ ಆದಾಗ ನಿನಗೆ ಮುಕ್ತಿ ಅಂತ ಹೇಳಿದ್ರಂತೆ. ರಾಮ ಆ ಕುದುರೆಯನ್ನು ಆಲಂಬನ ಮಾಡಬೇಕು ಅಂತ ಸ್ಪರ್ಶ ಮಾಡಿದ ಕೂಡಲೇ ಆ ಕುದುರೆಗೆ ಮುಕ್ತಿ ಆಯಿತು, ಅದು ಹೋಯಿತು, ಸ್ವರ್ಗಕ್ಕೆ ಹೋಗಿಬಿಡ್ತು. ಆಮೇಲೆ ಅಲ್ಲಿದ್ದ ಬ್ರಾಹ್ಮಣರನ್ನು ಕೇಳಿದ, ಇಷ್ಟೆಲ್ಲ ಕುದುರೆ ಸಂಚಾರ ಮಾಡಿಕೊಂಡು ಬಂತು, ಪ್ರಧಾನ ಅದೇನೆ, ಅದೇ ಇಲ್ಲ, ಮುಂದೇನು ಈಗ ಯಜ್ಞ ಮಾಡಲಿ ನಾನು ಅಂತ ಕೇಳ್ತಾನೆ. ಆಗ ಋಷಿಗಳು ಹೇಳಿದರು, ಕುದುರೆನೇ ಬೇಕು ಅಂತೇನಿಲ್ಲ, ಕರ್ಪೂರವನ್ನು ತರಿಸು, ಪದ್ಮಪುರಾಣದಲ್ಲಿರೋದು ಕರ್ಪೂರ ತರಿಸು, ದೇವತೆಗಳಿಗೆ ಕರ್ಪೂರವನ್ನು ಆಹುತಿ ಕೊಡು ಆ ಕುದುರೆಯ ಸ್ಥಾನದಲ್ಲಿ, ಅದರಿಂದಲೇ ಎಲ್ಲ ದೇವತೆಗಳು ತೃಪ್ತಿ ಪಡ್ತಾರೆ ಅಂತ ಋಷಿಗಳು ಹೇಳಿದ ಮೇಲೆ ಅವನು ಕರ್ಪೂರವನ್ನು ತಂದು ಕರ್ಪೂರವನ್ನು ಆಹುತಿ ಕೊಟ್ಟು ಆ ಅಶ್ವಮೇಧ ಯಾಗವನ್ನು ಸೀತಾ ಸಮೇತನಾಗಿ ಮುಂದುವರಿಸಿದ ಅಂತ ಇಷ್ಟು ರಾಮಾಶ್ವಮೇಧದ ಕಥೆಯನ್ನು ಈ ರಾಮದೇವರು ಅಶ್ವಮೇಧ ಯಾಗ ಮಾಡಿದರು ಈ ರೀತಿ ಕೊನೆಗೊಂಡಿತು ಅಂತನ್ನುವಲ್ಲಿಗೆ ಈ ರಾಮಾಶ್ವಮೇಧ ಪ್ರಕರಣ ಮುಕ್ತಾಯವಾಗ್ತಾ ಇದೆ. ವೇದವ್ಯಾಸದೇವರು ಮಾರ್ಗಶಿರ ಕೃಷ್ಣಪಕ್ಷದ ಏಕಾದಶಿಯಿಂದ ಆ ಪ್ರತಿಯೊಂದು ಏಕಾದಶಿಯ ಮಹಿಮೆಯನ್ನು ನಿರೂಪಣೆ ಮಾಡಿದ್ದಾರೆ. ಮೊದಲು ಏಕಾದಶಿ ಉತ್ಪತ್ತಿಯಾದದ್ದು ಮಾರ್ಗಶಿರ ಮಾಸದ ಕೃಷ್ಣಪಕ್ಷ ಏಕಾದಶಿ ದಿವಸ, ಅವತ್ತು ಅದಕ್ಕೆ ಉತ್ಪತ್ತಿ ಏಕಾದಶಿ ಅಂತ ಹೆಸರು. ಮುರ ಎಂಬಂಥ ಒಬ್ಬ ಅಸುರ ಇರ್ತಾನೆ, ಆ ಮುರನಾಮಕ ಅಸುರ ದೇವತೆಗಳನ್ನೆಲ್ಲ ಪೀಡಿಸ್ತಾ ಇದ್ದಾಗ ದೇವತೆಗಳು ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾರೆ. ಭಗವಂತ ಮುರಾಸುರನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಬರ್ತಾನೆ. ಮಧ್ಯದಲ್ಲಿ ಒಮ್ಮೆ ಯುದ್ಧ ಮಾಡ್ತಾ ಮಾಡ್ತಾ ಭಗವಂತ ನಾಟಕ ಮಾಡಿ ಲೋಕ ವಿಡಂಬನಾರ್ಥವಾಗಿ ತಾನು ಸೋತಂತೆ ನಟನೆ ಮಾಡಿ ಬದರಿಕಾಶ್ರಮಕ್ಕೆ ಹೋಗಿ ಆ ಬದರಿಯ ಗುಹೆಯಲ್ಲಿ ಸಿಂಹಾವತಿ ಎನ್ನುವಂಥ ಒಂದು ಗುಹೆಯಲ್ಲಿ ಮಲಗ್ತಾನೆ. ಹಿಂದಿನಿಂದ ಮುರಾಸುರ ಅಲ್ಲಿ ಹೋಗಿ ಗುಹೆಗೆ ಹೋಗಿ ಅವನನ್ನು ಪರಮಾತ್ಮನನ್ನು ವಧೆ ಮಾಡಬೇಕು ಅಂತ ಪ್ರಯತ್ನ ಮಾಡಿ ಗುಹೆ ಬಾಗಿಲವರೆಗೆ ಹೋಗ್ತಾನೆ. ಆವಾಗ ಪರಮಾತ್ಮನ ದೇಹದಿಂದಲೇ ಆ ಬದರಿಕಾಶ್ರಮದ ಗುಹೆಯಲ್ಲಿ ಮಲಗಿದ ಭಗವಂತನ ಶರೀರದಿಂದ ಒಬ್ಬ ಹೆಣ್ಣು ಮಗಳು ಹುಟ್ಟುತ್ತಾಳೆ. ಅವಳಿಗೆ ಏಕಾದಶಿ ಅಂತ ಹೆಸರು. ಅವತ್ತು ಹುಟ್ಟಿದ್ದರಿಂದ ಉತ್ಪತ್ತಿ ಏಕಾದಶಿ ಅಂತ ಕರೀತಾರೆ. ಕೈಯಲ್ಲಿ ಆಯುಧ ಹಿಡ್ಕೊಂಡೇ ಹುಟ್ಟಿದ್ಲು, ಮುರಾಸುರನನ್ನು ವಧೆ ಮಾಡಿದ್ಲು. ಆಮೇಲೆ ಪರಮಾತ್ಮನಿಂದ ವರ ಪಡಿತಾಳೆ. ನನ್ನನ್ನು ಉಪೋಷಣ ಮಾಡಿದವರಿಗೆ ಅಂದರೆ ಉಪಾಸನೆ ಮಾಡಿದವರಿಗೆ, ಏಕಾದಶಿ ಅನುಷ್ಠಾನ ಮಾಡಿದವರಿಗೆ ಸರ್ವಸಿದ್ಧಿ ಆಗಬೇಕು, ನಾನು ಎಲ್ಲ ಧರ್ಮಕ್ಕಿಂತ ಪ್ರಧಾನ ಧರ್ಮ ಅಂತ ನಾನು ಅನಿಸ್ಕೊಳ್ಬೇಕು, ಇದೆಲ್ಲ ವರ ಕೇಳಿದ್ಲು. ಎಲ್ಲ ಕಾರ್ಯಗಳಿಗೆ ಬರತಕ್ಕಂಥ ವಿಘ್ನ ಪರಿಹಾರಗಳಾಗಬೇಕು ಅಂತ ಮೂರು ವರ ಕೇಳ್ತಾಳೆ, ಪರಮಾತ್ಮ ಕೊಡ್ತಾನೆ. ಅದರಿಂದ ಸಕಲ ವ್ರತಗಳು ಏಕಾದಶಿ ವ್ರತದ ಹಿಂದೆ ಅಂತಾರೆ. ಎಷ್ಟು ವ್ರತಗಳಿದ್ದರೂ ಏಕಾದಶಿಯ ಹಿಂದೆ ಪ್ರಪ್ರಥಮವಾಗಿರುವಂಥ ವ್ರತ ಏಕಾದಶಿ ವ್ರತ. ಸಕಲ ಗ್ರಂಥಗಳು ಭಾಗವತದ ಹಿಂದೆ, ಸಕಲ ದೇವತೆಗಳು ವಿಷ್ಣುವಿನ ಹಿಂದೆ, ಆ ರೀತಿಯಾದಂಥ ಒಂದು ಸ್ಥಾನ ಏಕಾದಶಿಗೆ ಬಂದಿದೆ. ಮಾರ್ಗಶಿರ ಶುಕ್ಲಪಕ್ಷದ ಏಕಾದಶಿಗೆ ಮೋಕ್ಷದ ಏಕಾದಶಿ ಅಂತ ಹೆಸರು. ವೈಖಾನಸ ಅಂತ ಒಬ್ಬ ರಾಜ ಇರ್ತಾನೆ, ಅವನೊಮ್ಮೆ ಕನಸಿನಲ್ಲಿ ತನ್ನ ಪಿತೃಗಳನ್ನು ನೋಡಿದ. ಅವನ ತಂದೆ 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 ಅವರೆಲ್ಲ ಪೂರ್ವಿಕರೆಲ್ಲ ನರಕದಲ್ಲಿ ಬಿದ್ದದ್ದನ್ನು ನೋಡ್ತಾನೆ. ಅವರೆಲ್ಲ ಇವನನ್ನು ಕೇಳ್ಕೊಳ್ತಾ ಇರ್ತಾರೆ, ನಮ್ಮ ವಂಶದಲ್ಲಿ ಹುಟ್ಟಿದ್ದೀ, ನನ್ನನ್ನು ಉದ್ಧಾರ ಮಾಡು ನಮ್ಮನ್ನು ಅಂತ ಕೇಳಿಕೊಂಡಾಗ ಅವನು ಮಾರ್ಗಶಿರ ಶುಕ್ಲಪಕ್ಷದ ಏಕಾದಶಿ ಸರಿಯಾಗಿ ಪ್ರಾಪ್ತವಾಗಿತ್ತು. ಅವನು ಆ ರೀತಿ ಸಂಕಲ್ಪ ಮಾಡಿ ಆ ಏಕಾದಶಿ ಅನುಷ್ಠಾನ ಮಾಡಿದಾಗ ಪಿತೃಗಳೆಲ್ಲ ಉದ್ಧಾರ ಆದರು ಅಂತ ಉಂಟು. ನಿನ್ನೆ ಹೇಳಿದಂತೆ ಇದು ಕೇವಲ ಈ ಫಲಕ್ಕೋಸ್ಕರ ಮಾತ್ರ ಏಕಾದಶಿ ಅನುಷ್ಠಾನ ಮಾಡೋದಲ್ಲ, ಇದು ಎಲ್ಲ ಮಾಡಲೇಬೇಕು, ಮಾಡಿದ್ರಿಂದ ಈ ಫಲವು ಆನುಷಂಗಿಕವಾಗಿ ದೊರೀತದೆ ಅಷ್ಟೇ ಅರ್ಥ. ಕೃಷ್ಣಪಕ್ಷದ ಏಕಾದಶಿಗೆ ಸಫಲ ಏಕಾದಶಿ ಅಂತ ಹೆಸರು. ಲುಂಪಕ ಅಂತ ಒಬ್ಬ ರಾಜಕುಮಾರ ಇರ್ತಾನೆ, ಅವನಿಗೆ ಲುಂಪಕ ಅಂತ ಯಾರೂ ಹೆಸರಿಟ್ಟಿರಲಿಕ್ಕಿಲ್ಲ, ಅವನು ಲೂಟಿ ಮಾಡ್ತಾ ಇದ್ದ ಎಲ್ಲ ಕಡೆ, ಆದ್ದರಿಂದ ಅವನನ್ನು ಲುಂಪಕ ಅಂತ ಕರೀತಾ ಇದ್ದರು. ಇಷ್ಟು ಭ್ರಷ್ಟನಾದವನು ಮನೆಯಿಂದ ಹೊರಗಾಕಿದ್ರು, ದೇಶದಿಂದ ಹೊರಗಾಕಿದ್ರು, ಕಾಡಿಗೆ ಬಂದು ವಾಸ ಮಾಡ್ತಾ ಇದ್ದ. ಒಂದು ಅಶ್ವತ್ಥ ವೃಕ್ಷದ ಬುಡದಲ್ಲಿದ್ದಾಗ ಸರಿಯಾಗಿ ಪುಷ್ಯಮಾಸದ ಬಹುಳ ಪಕ್ಷ ಏಕಾದಶಿ ಬರ್ತದೆ,
ಏನೂ ಸಿಗಲಿಲ್ಲ ಅವತ್ತು ಅವನಿಗೆ, ಎಲ್ಲರಿಂದಲೂ ಬಹಿಷ್ಕೃತನಾಗಿದ್ದ. ಸಾಯಂಕಾಲದವರೆಗೆ ಹುಡುಕಿದಾಗ ಒಂದಿಷ್ಟು ಹಣ್ಣು ಸಿಕ್ತು, ಅದನ್ನು ಅಶ್ವತ್ಥ ಬುಡದಲ್ಲಿಟ್ಟು ಅಕಸ್ಮಾತ್ ವಿಷ್ಣುವಿನ ಸ್ಮರಣೆ ಮಾಡಿ ನಿನಗೆ ಅರ್ಪಿತ ಅಂತಂದ. ತಾನು ತಿನ್ನಲಿಲ್ಲ, ಹಾಗೇ ದುಃಖದಲ್ಲಿ ಇಡೀ ರಾತ್ರಿ ಕಳೆದ. ಅವತ್ತು ಪುಷ್ಯಮಾಸ, ಕೃಷ್ಣಪಕ್ಷ, ಏಕಾದಶಿ, ಉಪವಾಸನೂ ಮಾಡಿದ, ರಾತ್ರಿ ಜಾಗರಣವನ್ನೂ ಮಾಡಿದ. ಮರುದಿವಸ ಬೆಳಗಾಗುವಾಗ ಅವನಿಗೆ ದೇವತೆಗಳೆಲ್ಲ ಬಂದು ದಿವ್ಯವಾದ ರಾಜ್ಯವನ್ನು ಕೊಟ್ಟರು ಅಂತ ಕಥೆ ಇದು. ಸಫಲ ಏಕಾದಶಿ. ಪುಷ್ಯಮಾಸದ ಶುಕ್ಲಪಕ್ಷದಲ್ಲಿ ಪುತ್ರದ ಏಕಾದಶಿ ಅಂತ ಹೆಸರು. ಕೇತುಮಾನ್ ಅಂತ ಒಬ್ಬ ರಾಜ ಇರ್ತಾನೆ, ಅವನಿಗೆ ಮಕ್ಕಳಿರೋದಿಲ್ಲ. ಬಹಳ ನಿರ್ವಿಣ್ಣನಾಗಿ ಕಾಡಿಗೆ ಹೋದಾಗ ಕಾಡಿನಲ್ಲಿ ಒಂದು ಸರೋವರದ ಬಳಿ ಹೋಗ್ತಾನೆ. ಅಲ್ಲಿ ಅನೇಕ ಋಷಿಗಳಿರ್ತಾರೆ, ಅವರೆಲ್ಲ ವಿಶ್ವೇದೇವತೆಗಳು ಋಷಿಗಳ ರೂಪದಲ್ಲಿ ಅಲ್ಲಿ ಬಂದಿರ್ತಾರೆ ಮಾಘ ಸ್ನಾನಕ್ಕೆ ಅಂತ ಬಂದವರು. ಅವರು ಹೇಳ್ತಾರೆ, ಇವತ್ತು ಸರಿಯಾಗಿ ಏಕಾದಶಿ ಬಂದಿದೆ, ಈ ಏಕಾದಶಿಯನ್ನು ನೀನು ಅನುಷ್ಠಾನ ಮಾಡು, ಅದರಿಂದ ನಿನಗೆ ಮಕ್ಕಳಾಗ್ತದೆ ಅಂತ ಹೇಳಿದ ಮೇಲೆ ಆ ಕೇತುಮಾನ್ ಅನ್ನೋನು ಮಕ್ಕಳನ್ನು ಪಡೆದ. ಆ ಪುಷ್ಯಶುದ್ಧ ಏಕಾದಶಿ ಪುತ್ರದ ಏಕಾದಶಿ ಅಂತ ಪ್ರಸಿದ್ಧವಾಯಿತು. ಮಾಘ ಕೃಷ್ಣಪಕ್ಷದ ಏಕಾದಶಿಗೆ ಷಟ್ತಿಲಾ ಏಕಾದಶಿ ಅಂತ ಹೆಸರು. ಅವತ್ತಿನ ದ್ವಾದಶಿ ದಿವಸ ಮಾಘ ಕೃಷ್ಣಪಕ್ಷದ ದ್ವಾದಶಿ ದಿವಸ ತಿಲಭಕ್ಷಣ, ತಿಲದಿಂದ ಉದ್ವರ್ತನ, ತಿಲದ ಸ್ನಾನ, ತಿಲದ ಹೋಮ, ತಿಲದ ದಾನ, ತಿಲ ಸ್ನಾನ ಇವೆಲ್ಲ ಮಾಡಬೇಕು. ಒಟ್ಟು ಷಟ್ಟು ಏಳು ರೀತಿಯಲ್ಲಿ ಎಳ್ಳನ್ನು ಉಪಯೋಗಿಸಬೇಕು. ಅದಕ್ಕೆ ಷಟ್ತಿಲ ಏಕಾದಶಿ ಅಂತ ಕರೀತಾರೆ. ಮೈಯನ್ನು ಬೇರೆ ಯಾವುದೋ ಒಂದು ಪುಡಿಯಿಂದಲ್ಲ, ಅವತ್ತು ಎಳ್ಳಿನಿಂದಲೇ ಎಳ್ಳನ್ನು ಕುಟ್ಟಿ ಜಜ್ಜಿ ಅದರ ಪುಡಿಯಿಂದಲೇ ಮೈಯನ್ನು ತಿಕ್ಕೊಳ್ಬೇಕು. ಅದಕ್ಕೆ ಉದ್ವರ್ತನ ಅಂತ ಕರೀತಾರೆ. ತಿಲ ಸ್ನಾಯಿ, ತಿಲೋದ್ವರ್ತಿ, ತಿಲ ಹೋಮಿ, ತಥೈವಚ ಅಂತ ಆರು ರೀತಿಯ ಎಳ್ಳನ್ನು ಉಪಯೋಗಿಸಬೇಕು. ಇದನ್ನು ಒಬ್ಬ ಹೆಣ್ಣು ಮಗಳು ಅನುಷ್ಠಾನ ಮಾಡಿ, ಅವಳು ಒಬ್ಬ ಗೃಹಿಣಿ ಇರ್ತಾಳೆ, ಎಲ್ಲ ಧರ್ಮಾನುಷ್ಠಾನ ಮಾಡಿದ್ದಾಳೆ, ಆದರೆ ದಾನ ಮಾತ್ರ ಮಾಡ್ತಿದ್ದಿಲ್ಲ. ಒಮ್ಮೆ ಪರೀಕ್ಷೆ ಮಾಡಲಿಕ್ಕೆ ಅಂತ ವಿಷ್ಣು ಬರ್ತಾನೆ, ಭಿಕ್ಷೆ ಬೇಡಲಿಕ್ಕೆ ಬಂದ. ಇನ್ನೇನೂ ದಾನ ಕೇಳಲಿಲ್ಲ, ಭಿಕ್ಷೆಗೆ ಅಂತ ಬಂದರೆ ಮಣ್ಣನ್ನು ಹಾಕಿದ್ಲಂತೆ ಭಿಕ್ಷೆ ಪಾತ್ರೆಗೆ. ಮಣ್ಣು ಹಾಕಿದ್ಲು, ಯಾರಾದರೂ ಭಿಕ್ಷೆ ಬೇಡಲಿಕ್ಕೆ ಬಂದರೆ, ದಾನ ಕೇಳಲಿಕ್ಕೆ ಬಂದರೆ ಸಿಟ್ಟು ಬರ್ತಿತ್ತು ಅಂತ ಅವಳಿಗೆ. ಅದಕ್ಕೆ ವಿಷ್ಣುವೇ ಬಂದ, ಮಣ್ಣು ಹಾಕಿದ್ಲು. ಸರಿ, ಆಮೇಲೆ ಅವಳ ಕಾಲ ಮುಗಿತು, ಸ್ವರ್ಗಕ್ಕೆ ಹೋದ್ಲು. ಒಳ್ಳೆ ಭವನ, ದೊಡ್ಡ ಅರಮನೆ, ಅಲ್ಲಿದ್ದಾಳೆ. ಆದರೆ ಮನೆ ಒಳಗೆ ಒಂದು ಕಾಳು ಅಕ್ಕಿ ಇಲ್ಲ, ತಿನ್ನಲಿಕ್ಕೆ ಒಂದು ಕಾಳು ಧಾನ್ಯ ಇಲ್ಲ. ಅಂಥ ಪರಿಸ್ಥಿತಿ ಬಂತು. ಸ್ವರ್ಗದಲ್ಲಿ ಅಷ್ಟು ದೊಡ್ಡ ಅರಮನೆಯಲ್ಲಿದ್ದರೂ ಕೂಡ ತಿನ್ನಲಿಕ್ಕೆ ಏನಿಲ್ಲ, ಯಾಕೆಂದರೆ ದಾನ ಮಾಡಿದ್ದಿಲ್ಲ. ಅಂಥ ವ್ಯಥೆಪಟ್ಟಲು. ಕೊನೆಗೆ ವಿಷ್ಣುವನ್ನು ಹೋಗಿ ಕೇಳ್ತಾಳೆ. ಆಗ ವಿಷ್ಣು ಹೇಳ್ತಾನೆ, ನಿನ್ನನ್ನು ನೋಡಬೇಕು ಅಂತ. ಯಾಕೆಂದರೆ ಮನುಷ್ಯ ಸ್ವರೂಪದಿಂದ ಸ್ವರ್ಗಕ್ಕೆ ಹೋಗಿದ್ಲಂತೆ, ಅದೊಂದು ವಿಶೇಷ, ಎಲ್ಲದಕ್ಕೂ ಅಪವಾದ, ಮನುಷ್ಯ ರೂಪದಿಂದ ಹೋಗಿದ್ದಾಳೆ. ಆದ್ದರಿಂದ ಈ ವಿಶೇಷ ನೋಡಲಿಕ್ಕೆ ಅನೇಕ ಜನ ಬರ್ತಾರೆ. ಯಾರಿಗೂ ಬಾಗಿಲು ತೆಗಿಬೇಡ. ಷಟ್ತಿಲ ಏಕಾದಶಿ ಹೇಗೆ ಮಾಡಬೇಕು ಅಂತ ಕೇಳು. ಯಾರು ಹೇಳ್ತೇನೆ ಅಂತಾರೆ ಅವರಿಗೆ ಬಾಗಿಲು ತೆಗಿ ಅಂದ ಪರಮಾತ್ಮ. ಆಮೇಲೆ ಒಬ್ಬರು ತಯಾರಾದ್ರಂತೆ ಷಟ್ತಿಲ ಏಕಾದಶಿ ಹೇಳಲಿಕ್ಕೆ. ಆವಾಗ ಬಾಗಿಲು ತೆಗಿತಾಳೆ, ಅವರಿಂದ ಷಟ್ತಿಲ ಏಕಾದಶಿ ಉಪದೇಶ ಪಡೆದು ಅದನ್ನು ಅನುಷ್ಠಾನ ಮಾಡಿದ ಮೇಲೆ ಈ ದಾನ ಮಾಡದೇ ಇದ್ದಿದ್ದರಿಂದ ಏನು ಲೋಪದೋಷ ಬಂದಿತ್ತು ಅದೆಲ್ಲ ಪರಿಹಾರ ಆಯಿತಂತೆ. ಹಾಗೆ ಅಂತ ಹೇಳಿ ಹೇಗಿದ್ದರೂ ಷಟ್ತಿಲ ಏಕಾದಶಿ ಇದೆ ಅಂತ ದಾನ ಮಾತ್ರ ಬಿಡಬಾರ್ದು, ಅದು ಮಾಡೋದು ಮಾಡಲೇಬೇಕು. ಅದರ ಫಲ ಹೀಗೆ. ಅಂಥ ಪಾಪವು ಅಕಸ್ಮಾತ್ ಗೊತ್ತಿಲ್ಲದೆ ನಡೆದಿತ್ತು, ಅದು ಪರಿಹಾರ ಆಯಿತು. ಮಾಘ ಶುದ್ಧ ಏಕಾದಶಿಗೆ ಜಯ ಏಕಾದಶಿ ಅಂತ ಹೆಸರು. ಮಾಘ ಶುಕ್ಲಪಕ್ಷದ ಏಕಾದಶಿ ಜಯ ಏಕಾದಶಿ, ಅದು ಜಯಪ್ರದವಾಗಿರ್ತಕ್ಕಂಥದ್ದು. ಜಯಾನಾಮೇತಿ ವಿಖ್ಯಾತ ಸರ್ವ ಪಾಪಹರಾಪರ, ಸಕಲ ಪಾಪವನ್ನು ಪರಿಹರಿಸಿ ಉತ್ತಮ ಲೋಕವನ್ನು ಗೆಲ್ಲಿಸಿಕೊಡ್ತದೆ. ಆದ್ದರಿಂದ ಜಯ ಏಕಾದಶಿ. ವಿಶೇಷವಾಗಿ ಪಿಶಾಚತ್ವ ವಿನಾಶಿನಿ, ಪಿಶಾಚ ಜನ್ಮ ಬಂದಿದ್ದರೆ ಅದು ಪರಿಹಾರ ಆಗಲಿ ಅಂತ ಸಂಕಲ್ಪನೂ ಮಾಡಿಕೊಂಡು ಆ ಏಕಾದಶಿ ಅನುಷ್ಠಾನ ಮಾಡಿದರೆ ಆಗ ಪಿಶಾಚತ್ವ ಪರಿಹಾರ ಆಗ್ತದೆ. ಮಾಲ್ಯವಾನ್ ಅಂತ ಒಬ್ಬ ಪುಷ್ಪದಂತನ ಮಗ ರಾಜ ಇರ್ತಾನೆ. ಒಮ್ಮೆ ಮಾಲ್ಯವಾನ್ ಅನ್ನೋನು ಪುಷ್ಪವಂತಿ ಅಂತ ಒಂದು ಕನ್ಯೆಯ ಜೊತೆಗೆ ಮೋಹಗೊಳ್ತಾನೆ. ದೇವಲೋಕದಲ್ಲಿ ಇಂದ್ರನ ಸಭೆಯಲ್ಲಿ ಗಾನ ಮಾಡಲಿಕ್ಕೆ ಹೋದಾಗ ಪರಸ್ಪರಾನುರಾಗೇಣ ವ್ಯಾಮೋಹ ವಶಮಾಗತವು ನ ಶುದ್ಧಗಾನಂ ಗಾಯೇತಾಂ ಚಿತ್ತಭ್ರಮ ಸಮನ್ವಿತವು ಬದ್ಧದೃಷ್ಟಿ ತಥಾನ್ಯೋನ್ಯಂ ಕಾಮಬಾಣ ವಶಂಗತವು ಜ್ಞಾತ್ವಾ ಲೇಖರ್ಷಭಸ್ತತ್ರ ಸಾಂಗತಂ ಮಾನಸಂ ತಯೋ. ಅಲ್ಲಿ ಇಂದ್ರದೇವರ ಸಭೆಯಲ್ಲಿ ಆ ಮಾಲ್ಯವಂತ ಮತ್ತು ಪುಷ್ಪವಂತಿ ಅವರಿಬ್ಬರು ಗಾನ ಮಾಡುವಾಗ ಪರಸ್ಪರ ಅನುರಾಗದಿಂದ ಒಬ್ಬರೊಬ್ಬರ ದೃಷ್ಟಿ ಒಬ್ಬರ ಮೇಲೆ ಬಿತ್ತು.
ಆ ಗಾನ ಹೆಚ್ಚು ಕಡಿಮೆ ಆಯಿತು, ಶುದ್ಧ ಗಾನ ಆಗಲಿಲ್ಲ, ತಾಳ ರಾಗ ಎಲ್ಲೆಲ್ಲೋ ಹೋಯಿತು. ಅದರಿಂದ ದೇವೇಂದ್ರ ಶಾಪ ಕೊಟ್ಟಿದ್ದಾನೆ, ನೀವು ನನ್ನ ಸಭೆಯಲ್ಲಿ ದೇವರ ಗುಣಗಾನ ಮಾಡುವಾಗ ಶ್ರದ್ಧಾಭಕ್ತಿ ಇಲ್ಲದೇನೆ ಪರಸ್ಪರ ಒಬ್ರನ್ನೊಬ್ಬರು ನೋಡಿಕೊಂಡು ದೃಷ್ಟಿ ಹಾಕ್ಕೊಂಡು ವಿಲಾಸಮಯವಾಗಿ ಗಾನ ಮಾಡ್ತಿದ್ದೀರಿ. ಗಾನ ಅನ್ನೋದು ದೇವರ ಸೇವೆ ಆಗಬೇಕಷ್ಟೇ ಹೊರತು ವಿಲಾಸ ಆಗಬಾರ್ದು. ಗಾನ ಭಕ್ತಿಯಿಂದ ಗಾನ ಆಗಬೇಕು, ಅದು ದೇವರ ಸೇವೆ ಆಗಬೇಕು. ನೀವು ವಿಲಾಸರೂಪವಾಗಿ ಮಾಡಿದ್ದರಿಂದ ಉಭವು ಪಿಶಾಚತಾಂ ಪ್ರಾಪ್ತವು ದಾರುಣಂ ದುಃಖಮೇವಚ, ಇಬ್ಬರೂ ಕೂಡ ಪಿಶಾಚ ಜನ್ಮ ಪಡೀರಿ ಅಂತ ಶಾಪ ಕೊಟ್ಟಿದ್ದಾನೆ. ಅವರಿಬ್ಬರು ಪಿಶಾಚತ್ವವನ್ನು ಪಡೆದರು, ಬಹಳ ದುಃಖಪಟ್ಟರು ಪಿಶಾಚ ಜನ್ಮದಲ್ಲಿ. ಪಿಶಾಚ ಜನ್ಮದ ದುಃಖ ಅಂದರೆ ನಿರ್ಜಲ ಅರಣ್ಯದಲ್ಲಿ ವಾಸ, ಒಂದು ಹನಿ ನೀರು ಸಿಗೋದಲ್ಲ ಕುಡಿಲಿಕ್ಕೆ, ಅಂಥ ಜನ್ಮ ಪಿಶಾಚ ಜನ್ಮ. ಆಮೇಲೆ ದೈವಯೋಗಾತ್ತಯೋ ಪ್ರಾಪ್ತ ಮಾಘಸ್ಯ ಏಕಾದಶಿ ತಿಥಿ, ಅಕಸ್ಮಾತ್ ಮಾಘಮಾಸದ ಶುಕ್ಲಪಕ್ಷ ಜಯ ಏಕಾದಶಿ ಪ್ರಾಪ್ತವಾಯಿತು. ಜಯಾನಾಮೀತಿ ವಿಖ್ಯಾತ ತಿಥೀನಾಂ ಉತ್ತಮಾತಿಥಿ, ಅವತ್ತಿನ ದಿವಸ ಅವರಿಬ್ಬರು ಆಹಾರವರ್ಜಿತರಾಗಿ ಜಲಪಾನವನ್ನು ಕೂಡ ಮಾಡದೆ ನಿರ್ಜಲ ಉಪವಾಸವನ್ನು ಮಾಡಿದರು. ಅಶ್ವತ್ಥ ವೃಕ್ಷದ ಸಮೀಪದಲ್ಲೇ ಇದ್ದರು, ರಾತ್ರಿ ನಿದ್ದೆನೂ ಕೂಡ ಮಾಡಲಿಲ್ಲ. ಈ ರೀತಿ ಏಕಾದಶಿ ಅನುಷ್ಠಾನ ಮಾಡಿ ಪಿಶಾಚತ್ವವನ್ನು ಕಳ್ಕೊಂಡ್ರು ಅಂತುಂಟು. ಹೀಗೆ ಆಮೇಲೆ ಮಾಲ್ಯವಂತ ಇದ್ದಕ್ಕಿದ್ದ ಹಾಗೆ ಪಿಶಾಚತ್ವವನ್ನು ಕಳ್ಕೊಂಡು ದ್ವಾದಶಿ ದಿವಸನೇ ವಿಮಾನಾಧಿರೂಢನಾಗಿ ಮತ್ತೆ ಇಂದ್ರ ಸಭೆಗೆ ಹೋಗ್ತಾನೆ. ಮಘವಾ ವಿಸ್ಮಿತೋಬ್ರವೀತ್, ಇಂದ್ರನಿಗೆ ಆಶ್ಚರ್ಯ ಆಯಿತು. ಮಮ ಶಾಪಂಚ ಸಂಪ್ರಾಪ್ತವು ಕೇನ ದೇವೇನ ಮೋಚಿತವು, ನಾನು ನಿಮಗೆ ಶಾಪ ಕೊಟ್ಟಿದ್ದೆ ಪಿಶಾಚಗಳಾಗ್ರಿ ಅಂತ, ಇಷ್ಟು ಬೇಗ ಬಂದುಬಿಟ್ರಲ್ಲ, ಯಾರು ಬಿಡಿಸಿದರು ಅಂತ ಕೇಳಿದರೆ ಏಕಾದಶಿ ಬಿಡಿಸಿತು ಅಂತ ಹೇಳ್ತಾರೆ. ಮಾಘಶುದ್ಧ ಜಯ ಅನ್ನುವಂಥ ಏಕಾದಶಿ ಅನುಷ್ಠಾನ ಮಾಡಿ ನಾವು ಪಿಶಾಚತ್ವವನ್ನು ಕಳ್ಕೊಂಡಿದ್ದೇವೆ ಅಂತ ಉತ್ತರ ಕೊಟ್ಟರು. ಹೀಗೆ ಏಕಾದಶಿಗೆ ಅನೇಕ ವಿಧವಾದಂಥ ಫಲ, ನಾನಾ ವಿಧವಾದ ಫಲ, ಪಿಶಾಚತ್ವವನ್ನು ಕೂಡ ನಿವಾರಣೆ ಮಾಡತಕ್ಕಂಥ. ಅನಂತರ ಫಾಲ್ಗುಣ ಮಾಸದ ಕೃಷ್ಣಪಕ್ಷ ಏಕಾದಶಿ, ಅದಕ್ಕೆ ವಿಜಯ ಏಕಾದಶಿ ಅಂತ ಹೆಸರು. ಫಾಲ್ಗುಣಸ್ಯ ಅಶಿತೇ ಪಕ್ಷೇ ವಿಜಯ ನಾಮನಾಮತಃ ತಸ್ಯಾ ಪುಣ್ಯಂ ದ್ವಿಜಶ್ರೇಷ್ಠ ಕಥಯ ಸ್ವಪ್ರಸಾದತಃ. ಅದರ ಮಹಿಮೆ ಏನು ಅಂತಂದರೆ ರಾಮದೇವರಿಗೆ ಸಂಬಂಧಪಟ್ಟದ್ದು. ಹಿಂದೆ ಪುರಾ ರಾಮೋ ವನಂ ಯಾತೋ ವರ್ಷಾಣ್ಯೇವ ಚತುರ್ದಶ, ರಾಮದೇವರು 14 ವರ್ಷ ಕಾಡಿಗೆ ಹೋದದ್ದು ಬಹಳ ಪ್ರಸಿದ್ಧನೇ. 14 ವರ್ಷ ಕಾಡಿಗೆ ಹೋಗುವಾಗ, ಕಾಡಿಗೆ ಬಂದಾಗ ಅಲ್ಲಿ ಪಂಚವಟಿಯಲ್ಲಿ ಸೀತಾ ಲಕ್ಷ್ಮಣ ಸಮೇತನಾಗಿ ವಾಸ ಮಾಡ್ತಾ ಇದ್ದ. ಪಂಚವಟಿಯಲ್ಲಿರುವಾಗ ಸೀತಾ ಅಪಹಾರ ಆಯಿತು, ರಾವಣ ಸೀತೆಯನ್ನು ಅಪಹರಿಸ್ತಾನೆ. ಅನಂತರ ರಾಮದೇವರಿಗೆ ಗೊತ್ತಾಯಿತು ಸೀತೆ ಎಲ್ಲಿದ್ದಾಳೆ, ರಾವಣ ಅಪಹರಿಸಿದ್ದು, ಲಂಕೆಗೆ ಕರ್ಕೊಂಡು ಹೋಗಿದ್ದಾನೆ, ಎಲ್ಲವೂ ಕೂಡ ಗೊತ್ತಾಯಿತು. ಆದರೆ ಲಂಕಾಪಟ್ಟಣಕ್ಕೆ ಹೋಗೋದು ಹೇಗೆ? ಶತಯೋಜನ ವಿಸ್ತಾರವಾದಂಥ ಲವಣ ಸಮುದ್ರ ಇದೆ, ಆ ಸಮುದ್ರ ದಾಟಿ ಲಂಕಾಪಟ್ಟಣಕ್ಕೆ ಹೋಗಬೇಕು. ಹೇಗೆ ಹೋಗೋದು ಅಂತ ಸೌಮಿತ್ರೇ ಕೇನ ಪುಣ್ಯೇನ ತೀರ್ಯತೆ ವರುಣಾಲಯ, ಈ ಸಮುದ್ರ ಹೇಗೆ ದಾಟ್ಲಿಕ್ಕೆ ಸಾಧ್ಯ? ಅಗಾಧೋ ನಿತರಾಮೇಶ ಯಾದೋಭಿಶ್ಚ ಸಮಾಕುಲ, ಜಲಚರ ಪ್ರಾಣಿಗಳು ಅಗಾಧವಾದ ಸಮುದ್ರ ಹೇಗೆ ದಾಟೋದು? ಉಪಾಯಂ ನೈವ ಪಶ್ಯಾಮಿ ಏನಾಸೌ ಸುತರೋ ಭವೇತ್, ಸುಲಭವಾಗಿ ದಾಟಬೇಕು, ಅದಕ್ಕೇನು ಉಪಾಯ ಅಂತ ವಿಚಾರ ಮಾಡ್ತಾ ಇರುವಾಗ ಲಕ್ಷ್ಮಣ ಹೇಳ್ತಾನೆ, ಇಲ್ಲೇ ಹತ್ತಿರದಲ್ಲಿ ಬಕದಾಲ್ಭ್ಯ ಅಂತ ಒಬ್ಬ ಋಷಿಗಳಿದ್ದಾರೆ, ಆ ಬಕದಾಲ್ಭ್ಯರು ಇಲ್ಲೆಲ್ಲ ಪರಿಚಯ ಇದ್ದವರು, ಅವ್ರನ್ನ ಕೇಳಿದರೆ ಏನಾದರೂ ಉಪಾಯ ಹೇಳ್ತಾರೆ ಅಂತ. ಆಗ ಬಕದಾಲ್ಭ್ಯರ ಹತ್ರ ಹೋಗಿ ಕೇಳಿದಾಗ ರಾಮದೇವರಿಗೆ ಅವರು ಉಪದೇಶ ಮಾಡ್ತಾರೆ, ತ್ವತ್ಪ್ರಸಾದಾದಹಂ ವಿಪ್ರ ತೀರಂ ನದ ನದೀಪತೇ ಆಗತೋಸ್ಮಿ ಸಸೈನ್ಯೋತ್ರ ಲಂಕಾಂ ಜೇತುಂ ಸರಾಕ್ಷಸಾಂ, ನಾನು ಲಂಕೆಗೆ ಹೊರಡಲಿಕ್ಕೆ ಬಂದಿದ್ದೇನೆ, ಹೇಗೆ ಹೋಗಬೇಕು ಅಂತ ಕೇಳಿದಾಗ ಅವರು ಹೇಳಿದರು, ರಾಮಸ್ಯ ವಚನಂ ಶ್ರುತ್ವ ಬಕದಾಲ್ಭ್ಯೋ ಮಹಾಮುನಿ ಏಕಾಗ್ರ ಮಾನಸೋಭೂತ್ವ ವ್ರತಮೇತತ್ ಸಮಾಚಾರ, ನಿನಗೆಲ್ಲ ಕೈಗೂಡುತ್ತದೆ, ಲಂಕಾಪಟ್ಟಣಕ್ಕೆ ಹೋಗೋದು ಸುಲಭ ಆಗ್ತದೆ, ಏಕಾಗ್ರ ಮನಸ್ಕನಾಗಿ ಒಂದು ವ್ರತ ಮಾಡು. ಫಾಲ್ಗುಣ ಮಾಸ ಬಂದಿದೆ, ಕೃಷ್ಣಪಕ್ಷ, ಫಾಲ್ಗುಣ ಕೃಷ್ಣಪಕ್ಷ ವಿಜಯ ಏಕಾದಶಿ ಅಂತ ಅವತ್ತು ಹೆಸರು, ಅವತ್ತಿನ ದಿವಸ ಪರಶುರಾಮ ದೇವರನ್ನು ನೀನು ಪೂಜೆ ಮಾಡು. ಚಿನ್ನದ್ದೋ ಬೆಳ್ಳಿದ್ದೋ ಅಥವಾ ತಾಮ್ರದ್ದೋ, ಕೊನೆಗೆ ಮಣ್ಣಿಂದಾದರೂ ಕೂಡ ಪರಶುರಾಮ ದೇವರ ಪ್ರತಿಮೆಯನ್ನು ಮಾಡಿ ಕುಂಭಸ್ಥಾಪನೆ ಮಾಡಿ, ಆ ಕುಂಭನೂ ಕೂಡ ಉತ್ತಮವಾದ ರೀತಿಯಲ್ಲಿರಬೇಕು, ಅಂತಹ ಕುಂಭದ ಮೇಲೆ ಪರಶುರಾಮ ದೇವರ ಪ್ರತಿಮೆಯನ್ನು ಇಟ್ಟು ವಿಜಯ ಏಕಾದಶಿ ದಿವಸ ಪೂಜೆ ಮಾಡು, ಉಪವಾಸ ವ್ರತ ಅನುಷ್ಠಾನ ಮಾಡು, ಅದರಿಂದ ನಿನಗೆ ಎಲ್ಲ ಉಪಾಯ ಸಿಗ್ತದೆ ಅಂತ ಬಕದಾಲ್ಭ್ಯರು ಹೇಳಿದಾಗ ಶ್ರೀರಾಮಚಂದ್ರ ಅವತ್ತಿನ ದಿವಸ ಆ ಫಾಲ್ಗುಣ
ಕೃಷ್ಣಪಕ್ಷ ಏಕಾದಶಿ ದಿವಸ ಕುಂಭ ಕಲಶ ಸ್ಥಾಪನೆ ಮಾಡಿ ಪರಶುರಾಮ ದೇವರ ಪೂಜೆ ಮಾಡಿ ಉಪವಾಸ ಮಾಡಿ ರಾತ್ರವು ಜಾಗರಣಂಚೈವ ಆ ಕುಂಭದ ಎದುರುಗಡೆ ರಾತ್ರಿ ಜಾಗರಣೆ ಮಾಡಿ ಮರುದಿವಸ ಆ ಕಲಶವನ್ನು ನದಿ ಹತ್ತಿರ ತಗೊಂಡು ಹೋಗಿ ಅಲ್ಲಿ ಸ್ಥಾಪನೆ ಮಾಡಿ ಮತ್ತೆ ಪೂಜೆ ಮಾಡಿ ಆ ಕಲಶವನ್ನು ಬ್ರಾಹ್ಮಣರಿಗೆ ದಾನ ಮಾಡ್ತಾನೆ. ಇದರಿಂದ ಅವನಿಗೆ ಸಮುದ್ರ ದಾಟೋದು ಬಹಳ ಸುಲಭವಾಯಿತಂತೆ, ಎಲ್ಲ ಉಪಾಯ ಕೈಗೂಡಿತು ಅಂತ ಹೇಳ್ತಾರೆ. ಹೀಗೆ ಶ್ರೀರಾಮಚಂದ್ರ ಅನುಷ್ಠಾನ ಮಾಡಿದಂಥ ಏಕಾದಶಿ ಫಾಲ್ಗುಣ ಕೃಷ್ಣಪಕ್ಷದ ಏಕಾದಶಿ. ಫಾಲ್ಗುಣ ಶುಕ್ಲಪಕ್ಷದ ಏಕಾದಶಿಗೆ ಆಮಲಕಿ ಏಕಾದಶಿ ಅಂತ ಕರೀತಾರೆ. ಆಮಲಕಿ ಏಕಾದಶಿ ಅಂತಂದರೆ ಆಮಲಕ ಅಂತಂದರೆ ನೆಲ್ಲಿಕಾಯಿ ಅಂತ ಅರ್ಥ. ನೆಲ್ಲಿಕಾಯಿಗೆ ಆಮಲಕ ಅಂತಾರೆ. ಆ ಫಾಲ್ಗುಣ ಮಾಸದ ಶುಕ್ಲಪಕ್ಷದ ಏಕಾದಶಿ ದಿವಸ ಪೂರ್ತಿ ನೆಲ್ಲಿಕಾಯಿ ಗಿಡದ ಕೆಳಗಡೆ ಉಪವಾಸ ಮಾಡಬೇಕಂತ. ನೆಲ್ಲಿಕಾಯಿ ಬುಡದಲ್ಲೇ, ಅದರ ಕಾಯಿಯ ವೃಕ್ಷದ ಬುಡದಲ್ಲೇ ಇರಬೇಕು, ಅಲ್ಲೇ ಜಾಗರಣೆ ಮಾಡಬೇಕು. ಯಾಕೆ? ಆಮಲಕ್ಯ ಸ್ಥಳೇ ಗತ್ವ ಜಾಗರಂ ತತ್ರ ಕಾರಯೇತ್ ಅಂತ ಹೇಳಿದಾಗ ಮಾಂಧಾತ ರಾಜ ಕೇಳ್ತಾನೆ ಯುಧಿಷ್ಠಿರನನ್ನ, ಆಮಲಕಿ ಕದಾಶೇಷ ಉತ್ಪನ್ನ ದ್ವಿಜಸತ್ತಮ, ಬೇಕಾದಷ್ಟು ಮರಗಳಿದ್ದಾಗ ಆಮಲಕಿ ವೃಕ್ಷ ಧಾತ್ರಿ ನೆಲ್ಲಿಕಾಯಿ ಗಿಡ ಅದರಲ್ಲಿ ಏನು ವೈಶಿಷ್ಟ್ಯ, ಅದರ ಬುಡದಲ್ಲಿ ಯಾಕಿರಬೇಕು, ಅದು ಹೇಗೆ ಪವಿತ್ರ ಆಯಿತು ಅಂತ ಕೇಳಿದಾಗ ವಸಿಷ್ಠ ಋಷಿಗಳು ಅದರ ಬಗ್ಗೆ ಮೂಲತಃ ಹೇಳಿದ್ದು, ಆಮಲಕಿ ವೃಕ್ಷ ಅಂತನ್ನೋದು ಹುಟ್ಟಿದ್ದು ಹೇಗೆ, ಒಂದು ಸಲ ಪರಬ್ರಹ್ಮ ಪರಮಾತ್ಮ ಯಾವುದೋ ಪ್ರಸಂಗದಲ್ಲಿ ಇಷ್ಠೀವನ ಮಾಡಿದನಂತೆ, ಉಗುಳಿದ. ಅವನ ಬಾಯಿಯಿಂದ ಉಗುಳು ಬಿದ್ದಾಗ ಒಂದು ಹನಿ ನೆಲದ ಮೇಲೆ ಬಿದ್ದು ಆ ಹನಿಯಿಂದ ಆಮಲಕಿ ವೃಕ್ಷ ಉತ್ಪತ್ತಿ ಆಯಿತಂತೆ. ನೆಲ್ಲಿಕಾಯಿ ಗಿಡ ಬೆಳೆದದ್ದು ಹಾಗಂತೆ. ಸ್ಥೀವನಾತ್ ಬಿಂದುರುತ್ಪನ್ನ ಸಭೂಮವು ನಿಪಪಾತಃ. ಭಗವಂತ ಸ್ಥೀವನ ಮಾಡಿದಾಗ ಅವನ ಮುಖದಿಂದ ಚಂದ್ರಬಿಂಬಕ್ಕೆ ಸಮಾನವಾದ ಒಂದು ಬಿಂದು ಬಂದು ಅದರಿಂದ ಒಂದು ಮರ ಹುಟ್ಟಿತು. ಅದನ್ನೇ ಧಾತ್ರಿ ನಗ ಅಂತ ಕರೀತಾರೆ. ಶಾಖಾ ಪ್ರಶಾಖಾ ಬಹುಲವಾಗಿ ಫಲಭಾರೇಣ ನಾಮಿತಃ, ಚೆನ್ನಾಗಿ ಫಲ ಬಿಟ್ಟಿತು. ಆದಿರೋಹ ಅಂತ ಅದನ್ನು ಕರೆದ್ರಂತೆ. ಮರಗಳ ಜಾತಿಯಲ್ಲಿ ಮೊದಲು ಹುಟ್ಟಿದ ಮರ ನೆಲ್ಲಿಗಿಡ. ತುಳಸಿ ಹುಟ್ಟಿದ್ದು ಪರಮಾತ್ಮನ ಹರ್ಷಾಶ್ರುವಿನಿಂದ. ಸಂತೋಷದ ಕಣ್ಣೀರು ಅಮೃತ ಕಲಶದಲ್ಲಿ ಬಿದ್ದಾಗ ತುಳಸಿ ಹುಟ್ಟಿತು. ಮರಗಳ ಜಾತಿಯಲ್ಲಿ ಆದಿ ಮೊದಲನೇ ಮರ ಅಂತಂದರೆ ನೆಲ್ಲಿಕಾಯಿ ಮರ ಅಂತ ಅದಕ್ಕೆ ಅಷ್ಟು ಪ್ರಾಶಸ್ತ್ಯ. ಕಲ್ಲಿನ ಜಾತಿಯಲ್ಲಿ ಮೊದಲು ಹುಟ್ಟಿದ ಕಲ್ಲು ಒಂದಿದೆ, ಅದನ್ನು ಮೊದಲ ಕಲ್ಲು ಅಂತ ಕರೀತಾರೆ. ಆ ಊರಿ ಹೆಸರೇ ಮೊದಲ ಕಲ್ಲು ಅಂತ. ಆದಿಶಿಲಾ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ, ಮೊದಲು ಹುಟ್ಟಿದ ಕಲ್ಲು ಅಂತ ಕಲ್ಲಿನ ಜಾತಿಯಲ್ಲಿ. ಆದ್ದರಿಂದ ಮೊದಲ ಕಲ್ಲು ಅಂತ. ಅಲ್ಲಿ ವೆಂಕಟರಮಣ ಸನ್ನಿಹಿತನಾಗಿದ್ದಾನೆ. ಶೇಷದಾಸರು ಸಾಧನೆ ಮಾಡಿದಂಥ ಸ್ಥಳ ಅದು, ಮೊದಲ ಕಲ್ಲು ಅಂತ ಕರೀತಾರೆ. ಪೂಜ್ಯ ಶ್ರೀಪಾದಂಗಳವರದ್ದು ಒಂದು ವಿದ್ಯಾಪೀಠವು ಕೂಡ ಅಲ್ಲಿ ಸ್ಥಾಪನೆ ಆಗಿದೆ. ಉತ್ತಮವಾದ ರೀತಿಯಲ್ಲಿ ಕೃಷ್ಣನ ಸ್ಥಾಪನೆಯೂ ಕೂಡ ಆಗಿದೆ. ಅಂಥ ಒಂದು ಮೊದಲ ಕಲ್ಲು ಅನ್ನೋ ಕ್ಷೇತ್ರ ಆದಿಶಿಲಾ. ಹಾಗೆ ಇದು ಆದಿರೋಹ. ರೋಹ ಅಂದರೆ ಮರ. ಸರ್ವೇಷಾಂಚೈವ ವೃಕ್ಷಾಣಾಂ ಆದಿರೋಹ ಪ್ರಕೀರ್ತಿತಃ ಬ್ರಹ್ಮಣಾಥ ತತಃ ಪಶ್ಚಾತ್ ಸಂಸೃಷ್ಟಾಶ್ಚ ಇಮಃ ಪ್ರಜಾಃ. ಸುಮ್ಮನೆ ಪ್ರಾಸಂಗಿಕವಾಗಿ ಒಂದು ವಿಷಯ ಹೇಳಿರ್ತೀನಿ. ಆ ಮೊದಲ ಕಲ್ಲಿನಲ್ಲಿ ಪ್ರಾಚೀನದಿಂದ ಒಂದು ಸಂಪ್ರದಾಯ ಇದೆ. ನಮ್ಮ ಕುಲಸ್ವಾಮಿಯೂ ಅಲ್ಲೇ ಇರೋದು, ವೆಂಕಟರಮಣ, ಮೊದಲ ಕಲ್ಲು ವೆಂಕಟರಮಣ. ಅಲ್ಲಿಯ ಪದ್ಧತಿ ಏನು ಅಂತಂದರೆ, ಆ ಗ್ರಾಮದ ಕುಲಕರ್ಣಿ ಅಂತಿರ್ತಾರೆ ಪ್ರಮುಖರು, ಎಷ್ಟು ಭಗವದ್ಭಕ್ತಿ ಅವರಿಗೆ ಅಂತಂದರೆ, ಅಲ್ಲಿ ಇವತ್ತಿಗೂ ಕೂಡ ಒಂದು ನಿಯಮ, ಯಾರೂ ಕೂಡ ಮನೆ ಕಟ್ಟುವಾಗ ಎರಡೆರಡು ಅಂತಸ್ತು ಮೂರು ಅಂತಸ್ತು ಕಟ್ಟುವ ಹಾಗೆ ಇಲ್ಲ. ಆ ವೆಂಕಟರಮಣನ ಶಿಖರಕ್ಕಿಂತ ದಾಟಿ ಯಾರ ಮನೆಯೂ ಹೋಗಬಾರ್ದು ಅಂತ ಒಂದು ನಿಯಮ ಮಾಡಿಕೊಂಡಿದ್ದಾರೆ ಆ ಊರಿನಲ್ಲಿ. ಅದರಿಂದ ಎಲ್ಲ ಗ್ರೌಂಡ್ ಫ್ಲೋರೇ, ಫಸ್ಟ್ ಫ್ಲೋರ್ ಅಂತ ಇಲ್ಲವೇ ಇಲ್ಲ. ಯಾಕೆಂದರೆ ದೇವರಿಗಿಂತ ಮೇಲೆ ನಾವು ಹೋಗಬಾರ್ದು ನಮ್ಮ ಮನೆ ಅನ್ನುವಷ್ಟು ಭಾವುಕತನ. ಈಗೇನಾಗಿದೆಯೋ ಗೊತ್ತಿಲ್ಲ, ಇತ್ತೀಚೆಗೆ ಅಂತೂ ಇಷ್ಟು ಶ್ರದ್ಧಾಭಕ್ತಿಯಿಂದ ನಡ್ಕೊಂಡು ಬಂದಂಥ ಕ್ಷೇತ್ರ ಅದು. ಅಲ್ಲಿರ್ತಕ್ಕಂಥವ್ರಿಗೆ ಅಷ್ಟು ಭಕ್ತಿ ದೇವರ ಮೇಲೆ. ಅದು ಆದಿಶಿಲ, ಇದು ಆದಿರೋಹ. ಬ್ರಹ್ಮಣಾಥ ತತಃ ಪಶ್ಚಾತ್ ಸಂಸೃಷ್ಟಾಶ್ಚ ಇಮಃ ಪ್ರಜಾಃ. ಆದಿರೋಹವನ್ನು ಹುಟ್ಟಿಸಿ ಆಮೇಲೆ ಎಲ್ಲ ಪ್ರಜೆಗಳನ್ನು ಪರಮಾತ್ಮ ಸೃಷ್ಟಿ ಮಾಡಿದಂತೆ. ದೇವದಾನವ ಗಂಧರ್ವ ಯಕ್ಷ ರಾಕ್ಷಸ ಪನ್ನಗಾನ್ ಅಸೃಜತ್ ಭಗವಾನ್ ದೇವ ಮಹರ್ಷೀಂಶ್ಚ ತಥಾಮಲಾನ್. ಅದರಿಂದ ಆ ಧಾತ್ರಿ ಅಂತನ್ನೋದು ಭಗವಂತನಿಗೆ ಹೇಗೆ, ಚತುರ್ಮುಖ ಬ್ರಹ್ಮದೇವರು ಅತ್ಯಂತ ಪ್ರಿಯರು. ಯಾಕೆ? ಅಹಮಸ್ಮಿ ಪ್ರಥಮಜ ಋತಸ್ಯ ಋತಸ್ಯ ಅಹಂ ಪ್ರಥಮಜ ಅಸ್ಮಿ. ಮೊದಲನೇ ಮಗ ನಾನು, ಹಿರಿಯ ಮಗ ಪರಮಾತ್ಮನಿಗೆ ಅಂತಾರೆ ಬ್ರಹ್ಮದೇವರು. ಅಹಮಸ್ಮಿ ಪ್ರಥಮಜ ಋತಸ್ಯ ಪೂರ್ವಂ ದೇವೇಭ್ಯೋ ಅಮೃತಸ್ಯ ನಾಭಾಯಿ. ಅದರಂತೆ ಆದಿರೋಹ. ಆದ್ದರಿಂದ ಭಗವಂತನಿಗೆ ಅತ್ಯಂತ ಪ್ರಿಯವಾಯಿತದು.
ಯತ್ರ ಧಾತ್ರಿ ಹರಿಪ್ರಿಯ ತಾಂ ದೃಷ್ಟ್ವಾ ತೇ ಮಹಾಭಾಗ ಪರಂ ವಿಸ್ಮಯಮಾಗತಃ. ಇಂಥ ವೃಕ್ಷ ಧಾತ್ರಿ ವೃಕ್ಷ ಆದ್ದರಿಂದ ಇದು ವೈಷ್ಣವ ವೃಕ್ಷ ಅಂತ ಅದನ್ನು ಕರೀತಾರಂತೆ. ವೈಷ್ಣವ ವೃಕ್ಷ ಅಂತ ಹೆಸರದಕ್ಕೆ ವಿಶೇಷವಾಗಿ ವಿಷ್ಣುವಿಗೆ ಪ್ರಿಯವಾದದ್ದು, ವಿಷ್ಣುವಿನ ಸನ್ನಿಧಾನ ಪಾತ್ರವಾದ್ದು. ಆದ್ದರಿಂದ ತಸ್ಮಾತ್ ಸರ್ವಪ್ರಯತ್ನೇನ ಸೇವ್ಯ ಆಮಲಕಿ ಸದಾ. ಆದ್ದರಿಂದ ಆಮಲಕಿಯನ್ನು ಸೇವೆ ಮಾಡಬೇಕು. ಸರ್ವ ಪಾಪಹರಾಪ್ರೋಕ್ತ ವೈಷ್ಣವೀ ಪಾಪನಾಶಿನಿ ತಸ್ಯ ಮೂಲೆ ಸ್ಥಿತೋ ವಿಷ್ಣು.